ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು, ಶರಣ ಶರಣಾರ್ಥಿ. ಬಂಧುಗಳೇ, ಶರಣರು ಸಮಾಜೋ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದವರು. ಸಮಾಜದಲ್ಲಿದ್ದಂತಹ ಎಲ್ಲ ಮೂಢನಂಬಿಕೆಗಳನ್ನು, ಅಜ್ಞಾನಗಳನ್ನು, ಅವೈಜ್ಞಾನಿಕ ಆಚರಣೆಗಳನ್ನು ಎಲ್ಲವನ್ನು ಹಂತ ಹಂತವಾಗಿ ದೂರ ಮಾಡ್ತಾ ಈ ಸಮಾಜವನ್ನು ಒಂದು ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡಿದರು. ಅವರು ತಮ್ಮ ಬದುಕನ್ನೇ ಈ ಸಮಾಜದ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡಿಕೊಂಡಂತವರು. ಬಸವಣ್ಣನವರು ಅತಿ ದೊಡ್ಡ ಕ್ರಾಂತಿಯ ದಾರ್ಶನಿಕ. ಬಸವಣ್ಣನವರ ಮುಂದಾಲೋಚನೆಯ ಆ ವಿಚಾರಗಳು ಎಲ್ಲವೂ ಸಹ ಸಮಾಜಕ್ಕೆ ಪೂರಕವಾಗಿತ್ತು. ಒಂದು ಸದೃಢವಾದಂತಹ ಸಮಾಜವನ್ನು ವೈಜ್ಞಾನಿಕ ದೃಷ್ಟಿಯ ಮೇಲೆ, ವೈಜ್ಞಾನಿಕ ತಳಹದಿಯ ಮೇಲೆ, ಯಾವುದೇ ಮೂಢನಂಬಿಕೆ ರಹಿತವಾಗಿ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕಂಥೇಳಿ ಹೊರಟವರು ಬಸವಣ್ಣನವರು. ಅವರು ಬರೀ ಕನಸು ಕಾಣಲಿಲ್ಲ, ಅದನ್ನು ಸಾಕಾರಗೊಳಿಸಿದರು. ಅನುಭವ ಮಂಟಪ ಅನ್ನುವಂತಹ ಮಾನವರನ್ನು ನಿರ್ಮಾಣ ಮಾಡುವಂತಹ ಅದೊಂದು ದೊಡ್ಡ ಮಹಾಮನೆ. ಆ ಅನುಭವ ಮಂಟಪ ಒಂದು ಜನರನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ವರ್ಕ್ಶಾಪು. ಅಲ್ಲಿ ಎಲ್ಲರನ್ನು ತಯಾರು ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ಅವರ ಅಜ್ಞಾನಗಳನ್ನು ತೊಳೆದು ಅವರನ್ನು ವಿಜ್ಞಾನಿಗಳನ್ನಾಗಿ ಮಾಡಿ, ಜೊತೆ ಜೊತೆಗೆ ಅವರನ್ನು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡುವಂತಹ ಕೆಲಸವನ್ನು ಬಸವಣ್ಣನವರು ಮತ್ತು ಬಸವಾದಿ ಶರಣರಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಾಜದಲ್ಲಿದ್ದಂತಹ ಆ ಕಟ್ಟಕಡೆಯ ಮಾನವ ಏನಿದ್ನಲ್ಲ, ಅವನಿಗೆ ಅನ್ಯಾಯವಾಗಿತ್ತು. ಅವನು ಕಾಲು ತುಳಿತಕ್ಕೆ ಒಳಗಾಗಿದ್ದ. ಅವನಿಗೆ ಯಾವುದೇ ಹಕ್ಕುಗಳು ದಕ್ಕಿರಲಿಲ್ಲ. ಅವನನ್ನು ಪಶು ಪಕ್ಷಿಯಂತೆ ನಡೆಸ್ಕೊಳ್ತಾ ಇದ್ದರು. ಅವ್ರ ಮೇಲೆ ಬೇಕಾದಷ್ಟು ದೌರ್ಜನ್ಯ ನಡೀತಾ ಇತ್ತು. ಅವನನ್ನು ಕನಿಷ್ಠ ಮಟ್ಟದಲ್ಲಿ ನಡೆಸ್ಕೊಳ್ತಾ ಇದ್ದರು. ಅಂಥವ ಸಮಾಜವನ್ನು ಮೇಲೆತ್ತಿ ಅವರಿಗೂ ಸಹ ಬ್ರಹ್ಮಜ್ಞಾನವನ್ನು, ಅಂತಂದರೆ ಈ ಪರಮಾತ್ಮನ ಜ್ಞಾನವನ್ನು, ಆ ಶಿವಜ್ಞಾನವನ್ನು, ಆ ನಿರಾಕಾರ ಶಿವನನ್ನು ಪರಿಚಯ ಮಾಡಿಸ್ತಾರೆ. ಅವರು ಗುಡಿ ಗೋಪುರಗಳಿಗೆ ಹೋಗ್ತಾ ಇದ್ದನ್ನು ತಪ್ಪಿಸಿ, ಆ ಗುಡಿಗಳಿಗೆ ಯಾಕಪ್ಪ ಹೋಗ್ತೀರಿ, ಅಲ್ಲೇನು ದೇವರಿದ್ದಾನೆ, ಬನ್ನಿ ನಿಮ್ಮಲ್ಲೇ ಇದ್ದಾನೆ, ನಿಮ್ಮಲ್ಲಿರ್ತಕ್ಕಂಥ ಆ ಸುಪ್ತವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ನಾನು ಜಾಗೃತ ಮಾಡಿ ನಿಮ್ಮ ಹರಿವನ್ನೇ ನಿಮಗೆ ಗುರುವನ್ನಾಗಿ ಮಾಡಿ ನಿಮ್ಮನ್ನೇ ಸಾಕ್ಷಾತ್ ಮೂರ್ತಿಗಳನ್ನಾಗಿ ನಾನು ಮಾಡ್ತೇನೆ. ನಿಮ್ಮಲ್ಲಿರ್ತಕ್ಕಂಥ ಆ ಪ್ರಜ್ಞೆಯಿಂದ ನೀವೇ ವಿಚಾರವಂತಿಕೆಯಿಂದ ಬದುಕೋ ರೀತಿಯಲ್ಲಿ ಮಾಡ್ತೇವೆ. ನಿಮಗೂ ಒಂದು ಬದುಕುವಂಥ ಹಕ್ಕಿದೆ, ನಿಮಗೂ ಒಂದು ಪ್ರತಿಷ್ಠೆ ಇದೆ, ನಿಮ್ಮಲ್ಲೂ ಸಹ ಒಂದು ಇಂಡಿವಿಜುವಾಲಿಟಿ ಇದೆ, ಐಡೆಂಟಿಟಿ ಇದೆ. ನೀವು ಯಾರಿಗೇನು ಅಂಜಬೇಕಾಗಿಲ್ಲ, ಹಳಕಬೇಕಾಗಿಲ್ಲ. ನೀವು ನಿಮ್ಮ ಹಕ್ಕುಗಳನ್ನು, ನಿಮ್ಮ ಪ್ರಜ್ಞೆಯನ್ನು ನೀವು ತಿಳ್ಕೊಳ್ಳದೇ ಇದಕ್ಕೋಸ್ಕರ ಬೇರೆಯವರು ನಿಮ್ಮನ್ನು ಹಾಳ್ತಾ ಇದ್ದಾರೆ. ನೀವು ಸಮರ್ಥವಾದರೆ ನಿಮ್ಮನ್ನು ಎಲ್ಲರೂ ಗೌರವಿಸ್ತಾರೆ ಅಂತ ಹೇಳಿ ಆ ಸಮಾಜವನ್ನು ಕರ್ಕೊಂಡು ಬಂದು ಬಸವಣ್ಣನವರು ಅವರಿಗೆ ಮೊದಲು ಮಾಡೋದೇನಪ್ಪ ಅಂದರೆ ಅಕ್ಷರಾಭ್ಯಾಸ. ಅವರಿಗೆ ಮೊದಲು ಶಿಕ್ಷಣವನ್ನು ಕೊಡ್ತಾರೆ. ಮೂಲಭೂತವಾಗಿ ಒಬ್ಬ ಮನುಷ್ಯನಿಗೆ ಸಿಗಬೇಕಾಗಿರ್ತಕ್ಕಂಥ ಶಿಕ್ಷಣ, ಅದು ಎಂಥ ಶಿಕ್ಷಣ ಅಂತಂದರೆ ಲೋಕ ಶಿಕ್ಷಣ, ಅದು ಆಧ್ಯಾತ್ಮಿಕ ಶಿಕ್ಷಣ, ಯಾವುದೋ ಒಂದು ಸರ್ಕಾರಿ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದಲ್ಲ. ಅದು ಅನುಭವದ ಶಿಕ್ಷಣ, ಅದು ಆಚಾರದ ಶಿಕ್ಷಣ, ಅದು ಅರಿವಿನ ಶಿಕ್ಷಣ. ಅಂತಹ ಶಿಕ್ಷಣವನ್ನು ಬಸವಾದಿ ಶರಣರು, ಬಸವಣ್ಣನವರು ಜನರಿಗೆ ಕೊಡ್ತಾರೆ. ಆ ಕಾಲಘಟ್ಟದಲ್ಲಿ ಎಲ್ಲರೂ ಸಹ ಮೂಢಾಚರಣೆಯಲ್ಲಿ ತೊಡಗಿ ಹೋಗಿರ್ತಾರೆ. ಈ ಶೈವರು ಸಹ ಅನೇಕ ದೇವರುಗಳನ್ನು ನಂಬಿಕೊಂಡು, ಅನೇಕ ಮೂಢನಂಬಿಕೆಗಳನ್ನು ಅಳವಡಿಸಿಕೊಂಡು, ಈ ಶೈವರು ಸಹ ವೈಷ್ಣವರಂತೆ ಬಹುದೇವೋಪಾಸಕರಾಗಿ ಮನೆ ತುಂಬ ದೇವರುಗಳನ್ನ ಇಟ್ಕೊಂಡು, ಯಾವುದಾದೋ ದೇವರುಗಳು ಅಂತ ತಿಳ್ಕೊಂಡು, ಅವರ ಫೋಟೋಗಳು, ಅವರ ಪತ್ನಿಯರ ಫೋಟೋಗಳು, ಅವರ ಪುತ್ರರ ಫೋಟೋಗಳು, ಅವರ ವಂಶಸ್ಥರ ಫೋಟೋಗಳು ಹೀಗೆ ಮನೆ ತುಂಬ ಇಟ್ಕೊಂಡು, ಜೊತೆಗೆ ಆ ಪ್ರಾಣಿಗಳ ಫೋಟೋಗಳು, ಪಕ್ಷಿಗಳ ಫೋಟೋಗಳು, ಎಲ್ಲ ಫೋಟೋಗಳನ್ನ ಇಟ್ಕೊಂಡು ಇದು ದೇವರು ಅಂತ ಅಂದ್ಕೊಂಡು ಬನ್ನಿ ಮರಕ್ಕೆ ಪೂಜೆ ಮಾಡಿಕೊಂಡು, ಹರಳಿ ಮರಕ್ಕೆ ಪೂಜೆ ಮಾಡಿಕೊಂಡು,
ಇನ್ನೊಂದು ಕಡೆ ಬೇವಿನ ಮರಕ್ಕೆ ಪೂಜೆ ಮಾಡಿಕೊಂಡು ಇವೆಲ್ಲವೂ ದೇವರು ಅಂತ ತಿಳ್ಕೊಂಡು ಆ ಪಂಚಭೂತಗಳ ಎಲ್ಲವೂ ಕೂಡ ದೇವರು ಅಂತ ತಿಳ್ಕೊಂಡು ತುಂಬ ಕೆಟ್ಟೋಗಿರ್ತಾರೆ ಅಂತಹ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರು ಶೈವರನ್ನು ಉದ್ಧಾರ ಮಾಡ್ತಾರೆ ಹೇಗೆ ಅಂತಂದ್ರೆ ನೋಡ್ರಪ್ಪ ನೀವು ಶೈವರಿದ್ದೀರಲ್ಲ ನೀವು ಶೈವರು ಬಹುದೇವೋಪಾಸಕರಲ್ಲ ಅವರು ಬಂದ್ರು ಅವರು ಪರಮಾತ್ಮನ ಆಜ್ಞೆಯಂತೆ ಅವರಿಗೆ ಏನು ದೇವರು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ನೋ ಆ ಕೆಲಸವನ್ನು ಅವರು ನಿರ್ವಹಣೆ ಮಾಡಿದ್ರು ನಿಮಗೆ ಏನು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ರು ನೀವು ಸಹ ನಿರ್ವಹಣೆ ಮಾಡ್ತೀರಿ ಆದರೆ ಭೂಮಿಯ ಮೇಲೆ ಹುಟ್ಟಿ ಸತ್ತವರೆಲ್ಲರೂನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಯಾರು ಯೋನಿಜರಾಗಿ ಹುಟ್ಟುತ್ತಾರೆ ಅಂತಂದ್ರೆ ತಂದೆ ತಾಯಿನ ಹೊಟ್ಟೆನಲ್ಲಿ ಹುಟ್ಟುತ್ತಾರೆ ಅವರು ಯಾರು ದೇವರಲ್ಲ ಆದ್ದರಿಂದ ನೀವು ಏನು ಶೈವರು ಈ ವೈಷ್ಣವರನ್ನು ನೋಡಿಕೊಂಡು ಮನೆ ತುಂಬ ದೇವರುಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಲ್ಲ ಇದು ತಪ್ಪು ಯಾರು ಲಿಂಗಧಾರಿಗಳಾಗಿದ್ದಂಥವರು ಬಹುದೇವೋಪಾಸನೆಯನ್ನು ಮಾಡ್ತಾ ಇದ್ರಲ್ಲ ಆ ಮಾಡ್ತಾ ಇದ್ದಂಥವ್ರಿಗೆ ನಮ್ಮ ಶರಣರಾದಂತಹ ಘನಲಿಂಗ ದೇವ ಘನಲಿಂಗ ದೇವರು ವಚನದಲ್ಲಿ ಅವರಿಗೆ ಉದಾಹರಣೆಗಳನ್ನ ಕೊಡೋದ್ರ ಮುಖಾಂತರ ಈ ಲಿಂಗ ಹಾಕೊಂಡಿರ್ತಕ್ಕಂಥವ್ರಿಗೆ ಒಂದು ವಚನದಲ್ಲಿ ಒಂದು ಬುದ್ಧಿ ಮಾತನ್ನು ಹೇಳ್ತಾರೆ ಯಾಕೆ ಹೇಳಬೇಕಾಗಿತ್ತು ಅಂತಂದರೆ ಅವರು ಲಿಂಗಧಾರಿಗಳು ಲಿಂಗ ಕಟ್ಕೊಂಡಿದ್ರು ಯಾರೋ ತಪ್ಪು ಮಾಡ್ತಾ ಇದ್ದಾರಲ್ಲ ಅವರು ಲಿಂಗಧಾರಿಗಳು ಲಿಂಗ ಕಟ್ಕೊಂಡಿದ್ರು ಅದಕ್ಕೆ ಘನಲಿಂಗ ದೇವರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ನೋಡಿ ಹಾಲ ಹಿಡಿದು ಬೆಣ್ಣೆಯ ಅರಸುವರುಂಟೆ ಹಾಲ ಹಿಡಿದು ಬೆಣ್ಣೆಯ ಅರಸುವರುಂಟೆ ಲಿಂಗವನ್ನಿಡಿದು ಪುಣ್ಯಕ್ಷೇತ್ರಕ್ಕೆ ಹೋಗಲುಂಟೆ ಪ್ರಶ್ನೆ ಕೇಳ್ತಾರೆ ಏನಪ್ಪ ಹಾಲು ಹಿಡ್ಕೊಂಡಿದೀಯ ಬೆಣ್ಣೆ ಹುಡ್ಕೊಂಡು ಹೋಗ್ತೀಯ ಇದೇ ಹಾಲಲ್ಲಿ ಬೆಣ್ಣೆ ಇದೆ ಮೊಸರು ಇದೆ ಮಜ್ಜಿಗೆ ಇದೆ ತುಪ್ಪ ಇದೆ ಇದೆಯೋ ಇಲ್ವೋ ಇದೆಯಲ್ಲ ಮತ್ತೆ ನೀನು ಯಾಕೆ ಬೆಣ್ಣೆ ಹುಡ್ಕೊಂಡು ಹೋಗ್ತಾ ಇದೀಯ ಯಾಕೆ ಮಜ್ಜಿಗೆ ಹುಡ್ಕೊಂಡು ಹೋಗ್ತೀಯ ಯಾಕೆ ಮೊಸರು ಹುಡ್ಕೊಂಡು ಹೋಗ್ತೀಯ ಈ ಹಾಲಿನಲ್ಲೇ ಎಲ್ಲ ಇದೆಯಲ್ಲ ಹಾಲ ಹಿಡಿದು ಬೆಣ್ಣೆಯ ಅರಸುವರುಂಟೆ ಹೋಗ್ತೀಯೇನಪ್ಪ ಹುಡ್ಕೊಂಡು ಲಿಂಗ ಹಿಡಿದು ಪುಣ್ಯಕ್ಷೇತ್ರಕ್ಕೆ ಹೋಗಲುಂಟೆ ಲಿಂಗ ಕಟ್ಕೊಂಡಿದ್ದೀಯಾ ಕೈಲಿ ಹಿಡ್ಕೊಂಡಿದ್ದೀಯಾ ಪುಣ್ಯಕ್ಷೇತ್ರಕ್ಕೆ ಯಾಕಪ್ಪ ಹೋಗ್ತೀಯಾ ಲಿಂಗದ ಪಾದ ತೀರ್ಥ ಪ್ರಸಾದವ ಕೊಂಡು ಲಿಂಗದ ಪಾದ ತೀರ್ಥ ಪ್ರಸಾದವ ಕೊಂಡು ಅನ್ಯ ಬೋಧೆ ಅನ್ಯ ಶಾಸ್ತ್ರಂಗೆ ಆರೈಸಲೇತಕ್ಕೆ ಇಷ್ಟಲಿಂಗವಿದ್ದಂತೆ ಸ್ಥಾವರಲಿಂಗಕ್ಕೆ ಶರಣೆಂಬೆಯಾದರೆ ತಡೆಯಿಲ್ಲದೆ ಹುಟ್ಟಿಸುವವನು ಸ್ವಾನ ಗರ್ಭದಲ್ಲಿ ನೀನೇನಾದ್ರೂ ಇಷ್ಟಲಿಂಗವನ್ನು ಕಟ್ಕೊಂಡು ಈ ತಪ್ಪುಗಳನ್ನು ಮಾಡಿದ್ರೆ ಸ್ಥಾವರಲಿಂಗಕ್ಕೆ ಶರಣಾದರೆ ನಿನ್ನನ್ನು ತಡೆಯದೆ ಹುಟ್ಟಿಸುವನು ಶ್ವಾನದ ಗರ್ಭದಲ್ಲಿ ಇದನ್ನರಿತು ಗುರು ಕೊಟ್ಟ ಲಿಂಗದಲ್ಲಿಯೇ ಎಲ್ಲ ತೀರ್ಥಗಳು ಎಲ್ಲ ಕ್ಷೇತ್ರಗಳು ಇವೆ ಎಂದು ಭಾವಿಸಿ ಮುಕ್ತಿಯನ್ನು ಪಡೆದುಕೋ ಮುಕ್ತಿಯನ್ನು ಪಡೆದುಕೋ ಇಂತಲ್ಲದೆ ಗುರು ಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಓದಾತಂಗೆ ಘನಘೋರ ನರಕ ತಪ್ಪುದು ಕಾಣ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದ್ದಾರೆ ನಮ್ಮ ಘನಲಿಂಗ ದೇವರು ನೋಡಿ ಎಷ್ಟು ಎಚ್ಚರಿಸ್ತಾ ಇದ್ದಾರೆ ಅಂತಂದರೆ ಕೈನಲ್ಲಿ ಹಾಲಿದೆ ಹಾಲು ಹಿಡ್ಕೊಂಡು ನೀನು ತುಪ್ಪಕ್ಕೆ ಹೋಗ್ತೀಯಾ ಮೊಸರಿಗೆ ಹೋಗ್ತೀಯಾ ಮಜ್ಜಿಗೆಗೆ ಹೋಗ್ತೀಯಲ್ಲಪ್ಪ ಎಲ್ಲವೂ ಇದರಲ್ಲಿದೆಯಲ್ಲ ಹಾಗೆ ಲಿಂಗದಲ್ಲೇ ಎಲ್ಲವೂ ಇದೆ ಲಿಂಗನ ನೀನಂತ ತಿಳ್ಕೊಂಡಿದ್ದೀಯಾ ಇದು ಅಖಂಡ ಚೈತನ್ಯ ಇದು ಪರಿಪೂರ್ಣ ಇದು ಬ್ರಹ್ಮಾಂಡ ಇದು ಪರಮಾತ್ಮನ ಸ್ವರೂಪ ಆ ನಿರಾಕಾರ ಪರಮಾತ್ಮನ ಸಾಕಾರ ರೂಪ ನೀನು ಏನೇನು ಅಂದ್ಕೊಳ್ತೀಯೋ ಬ್ರಹ್ಮಾಂಡ ಅಂತ ಅಂದ್ಕೊಳ್ತಿರೋ ಅಥವಾ ಕೋಟಿ ಕೋಟಿ ಇರ್ತಕ್ಕಂಥ ಲೋಕಗಳು ಅಂದ್ಕೊಳ್ತಿರೋ ಎಲ್ಲವೂ ಕೂಡ ಒಂದು ಆಕಾರ ಕೊಟ್ಟರೆ ಅದು ಲಿಂಗದ ಆಕಾರದಲ್ಲಿ ಬರ್ತದೆ ಅಂಥದ ಲಿಂಗದ ಆಕಾರ ಈ ಬ್ರಹ್ಮಾಂಡನೇ ಸಾಕಾರ ಮಾಡಿಕೊಂಡು ನೀನು ಇಟ್ಕೊಂಡು ನೀನು ಪೂಜೆ ಮಾಡ್ತಾ ಇರುವಾಗ ಅದರ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳದಲ್ಲೇನೇ ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀಯಾ ಏನೇನೋ ಮಾಡ್ತೀಯಾ
ಇಲ್ಲಿ ಹೇಳ್ತಾರೆ ನೀನು ಕಟ್ಕೊಂಡಿರ್ತಕ್ಕಂಥ ಲಿಂಗವನ್ನು ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ ಓದರೆ ಅಘೋರ ನರಕ ತಪ್ಪದು ಅಘೋರ ನರಕ ತಪ್ಪದು ಅಂತ ಹೇಳಿ ಘನಲಿಂಗ ದೇವರು ಹೇಳ್ತಾ ಇದ್ದಾರೆ. ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಅವರ ಅಂಕಿತ ನಾಮವನ್ನು ಇಟ್ಕೊಂಡು ಬಂದಂಥ ಅತಿದೊಡ್ಡ ಶರಣರವರು ಎಲ್ಲ ಕಡೆ ಸಂಚಾರ ಮಾಡಿದಂಥವರು ಶರಣರ ಈ ಶರಣರ ನಡೆ ನುಡಿಗಳನ್ನು ಶುದ್ಧಿ ಮಾಡಿದಂಥವರು ಎಲ್ಲೆಲ್ಲಿ ಏನೇನು ತಪ್ಪು ಕಂಡ್ರೂ ಕೂಡ ಅದನ್ನು ಖಂಡಿಸಿ ಅವರನ್ನು ಸರಿದಾರಿಗೆ ತರುವಂತಹ ಪಾತ್ರವನ್ನು ವಹಿಸಿದಂಥವರು ಘನಲಿಂಗ ದೇವರು. ಮತ್ತೊಂದು ವಚನದಲ್ಲಿ ಕಾಡ ಸಿದ್ದೇಶ್ವರ ಅಂತಕ್ಕಂಥ ವಚನಕಾರರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಪುಣ್ಯಕ್ಷೇತ್ರ ಈ ಯಾತ್ರೆ ಪುಣ್ಯ ತೀರ್ಥ ಸ್ನಾನವ ಮಾಡಬೇಕೆಂಬಿರಿ. ಏನ್ರಪ್ಪ ಪುಣ್ಯಕ್ಷೇತ್ರ ಯಾತ್ರೆ ಮಾಡಬೇಕು ಪುಣ್ಯ ತೀರ್ಥ ಸ್ನಾನ ಮಾಡಬೇಕು ಅಂತ ನೀವು ಅನ್ಕೊಂತೀರಲ್ಲ, ಇದನ್ನು ನೀವು ನಂಬ್ತೀರಾ? ಮರ್ತ್ಯಲೋಕದ ಮಹಾಗಣಗಳು ನೀವು ಬಲ್ಲಾದರೆ ಹೇಳಿ, ಅರಿಯದಿದ್ದರೆ ಕೇಳಿರಯ್ಯ. ನೋಡ್ರಪ್ಪ ನಿಮಗೆ ಗೊತ್ತಿದ್ದರೆ ನೀವು ಹೇಳ್ರಿ, ನಿಮಗೆ ಗೊತ್ತಿಲ್ವಾ ನಾವು ಹೇಳ್ತೀವಿ ಕೇಳ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ ಶರಣರು, ಕಾಡ ಸಿದ್ದೇಶ್ವರರು ಹೇಳ್ತಾ ಇದ್ದಾರೆ, ಈ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಹೋಗ್ತಿರಲ್ಲಪ್ಪ, ಮರ್ತ್ಯದ ಮಹಾ ಮಾನವರೇ, ಈ ಭೂಲೋಕದ ಮಾನವರೇ ನೀವು ಹೋಗ್ತಿರಲ್ಲಪ್ಪ, ಇದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ, ಇಲ್ಲ ಅಂತಂದರೆ ನೀವು ನಿಮಗೆ ಗೊತ್ತಿದ್ದರೆ ಹೇಳ್ರಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಶ್ರೀ ಗುರು ಕಾರುಣ್ಯವ ಹಿಡಿದು ಲಿಂಗಾಂಗ ಸಂಬಂಧಿಯಾಗಿ ಸರ್ವಾಂಗ ಲಿಂಗಮಯವಾದ ಒಬ್ಬ ಶಿವಭಕ್ತನ ದರ್ಶನವಾದವನಿಗೆ ಅನಂತ ಕೋಟಿ ಪುಣ್ಯ ಲಭಿಸಿದಂತಾಗುತ್ತದೆ. ಅದು ಹೇಗೆ ಅಂತಂದರೆ, ಅದೆಂತೊಡೆ ಆತನ ಮಂದಿರವೇ ಶಿವಲೋಕ, ಆತನ ಕಾಯವೇ ಸತ್ಯಲೋಕ, ಆತನ ಅಂಗದ ಮೇಲೆ ಇರುವ ಲಿಂಗವೇ ಅನಾದಿ ಪರಶಿವಲಿಂಗ, ಅನಾದಿ ಪರಶಿವಲಿಂಗ, ಆತನ ಅಂಗಳವೇ ವಾರಣಾಸಿ. ಇಂತಪ್ಪ ನಿರ್ಣಯವನ್ನು ಸ್ವ ಅನುಭವದಿಂದ ಗುರು ಮುಖದಿಂ ತಿಳಿದು ವಿಚಾರಿಸಿಕೊಂಡು ತೀರ್ಥಕ್ಷೇತ್ರವೆಂದು ತಿರುಗುವ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಣ ಪ್ರಭುವೇ. ಇವರು ವಚನ ಅಂಕಿತನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಚನ್ನ ಕದಂಬಲಿಂಗ ನಿರ್ಮಾಣ ಪ್ರಭುವೇ, ವಚನ ಅಂಕಿತ ತುಂಬ ಚೆನ್ನಾಗಿದೆ. ನಮ್ಮ ಕಾಡಸಿದ್ದೇಶ್ವರರು ಅವ್ರಿಗೂ ಸಹ ಇವೆಲ್ಲವನ್ನು ಸಹ ನೋಡಿ ಬೇಜಾರಾಗಿದೆ. ನೋಡ್ರಪ್ಪ ಬಸವಣ್ಣನವರಿಗೆ ಕೊಟ್ಟಂತಹ ಲಿಂಗ ಮಹಿಮೆಯನ್ನು ತಿಳ್ಕೊಳ್ಳಿ, ಲಿಂಗಾಂಗ ಸಾಮರಸ್ಯವನ್ನು ಮಾಡಿರಿ, ದೃಷ್ಟಿಯೋಗ ಮಾಡಿರಿ, ಶಿವಯೋಗ ಮಾಡಿರಿ, ಜೀವಾತ್ಮ ಮತ್ತು ಪರಮಾತ್ಮನನ್ನು ಸಂಗಮ ಮಾಡಿರಿ, ಕೂತ್ಕೊಂಡಿದ್ದ ಜಾಗದಲ್ಲೇ ನೀವು ಪರಮಾತ್ಮನನ್ನು ನೋಡಿರಿ, ಪರಮಾತ್ಮನನ್ನು ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳಿ, ತೀರ್ಥಯಾತ್ರೆಗಳಿಗೆ ನೀವು ಹೋಗಬೇಡ್ರಿ, ಹೊರಗಡೆ ದೇವರನ್ನು ಹುಡುಕಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಂಬದ ಮಾರಿ ತಂದೆ ಅಂತಕ್ಕಂಥ ವಚನಕಾರರು, ಕಂಬದ ಮಾರಿ ತಂದೆ ಅಂತಕ್ಕಂಥವ್ರು ಅವರು ಏನು ಮಾಡ್ತಿದ್ರು ಅಂತಂದರೆ, ಯಾರದಾದರೂ ಮನೆಯಲ್ಲಿ ಏನಾದರೂ ಒಂದು ಕೆಟ್ಟ ನಡೆ ನಡೀತಾ ಇದ್ದರೆ, ಕೆಟ್ಟ ಸಂಪ್ರದಾಯಗಳನ್ನು ಅವರು ಅನುಸರಣೆ ಮಾಡ್ತಾ ಇದ್ದರೆ, ಅವರು ಯಾವುದೋ ಒಂದು ಕೆಟ್ಟ ರೀತಿಯಲ್ಲಿ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ದರೆ, ಅವರನ್ನು ಸರಿಪಡಿಸೋವರೆಗೂ ಬಿಡ್ತಾ ಇರಲಿಲ್ಲ. ಅವ್ರು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಎಲ್ಲ, ಆಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಒಂದು ಜಂತೆ ಮನೆಗಳಂತ ಇರ್ತಾ ಇತ್ತು. ಆ ಜಂತೆ ಮನೆಗಳ ಮಧ್ಯದಲ್ಲಿ ಒಂದು ಕಂಬಗಳು ಇರ್ತಾ ಇತ್ತು, ಮೊದಲು ಕಂಬಗಳಿರ್ತಾ ಇತ್ತು. ಆ ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಕಂಬವನ್ನು ಬಿಗಿಯಾಗಿ ಇಟ್ಕೊಂಡ್ಬಿಟ್ಟು ತಬ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡೋರು, ಎರಡು ದಿನ ಆಗಲಿ ಮೂರು ದಿನ ಆಗಲಿ. ಏನು ಯಾಕಪ್ಪ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಂದ ತಪ್ಪು ಮಾಡ್ತಾ ಇದ್ದಾರೆ, ಅಥವಾ ನೀವು ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಾ, ಇದನ್ನು ಬಿಡಬೇಕು, ಇದು ಸಮಾಜಕ್ಕೆ ಮಾರಕ, ನೀವು ಇದನ್ನು ಬಿಟ್ಟು ನೀವು ಒಳ್ಳೆಯವ್ರು ಆಗ್ತೀವಿ ಅನ್ನೋದಾದರೆ, ನೀವು ಸನ್ನಡತೆಗೆ ಬರ್ತೀವಿ ಅನ್ನೋದಾದರೆ, ನಾನು ನಿಮ್ಮ ಮನೆಯಲ್ಲಿ ಇದ್ದು ನಿಮಗೆ ಕೊಡುವಂತಹ ಪ್ರಸಾದವನ್ನು ಪೂಜೆಯನ್ನು ನಾನು ಸ್ವೀಕಾರ ಮಾಡ್ತೀನಿ, ಅಲ್ಲಿವರೆಗೂ ಈ ಕಂಬವನ್ನು ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳಿ ಅವರು ಕಂಬವನ್ನು ತಬ್ಕೊಂಡು ನಿಂತ್ಕೊಂಡು ಬಿಡ್ತಾಯಿದ್ರು. ಕಂಬದ ಮಾರಿ ತಂದೆಯವರು ಒಂದು ವಚನದಲ್ಲಿ ಹೇಳ್ತಾರೆ ಏನು ಅಂತಂತಂದರೆ, ಯಾವ ರೀತಿ ಮನುಷ್ಯ ತನಗೆ ಅರಿವಿದ್ದೂ ಕೂಡ ತಪ್ಪು ಮಾಡ್ತಾನೆ, ಅರಿವಿಲ್ಲದೆ ಮಾಡಿದ್ರೆ ಅದು ಒಂದು ರೀತಿ ಬಿಡೋಣ,
ಅರಿವಿದ್ದೂ ಸಹ ತಪ್ಪು ಮಾಡ್ತಾನೆ ನೋಡ್ರಿ ಇವನು ಲಿಂಗವನ್ನು ಧರಿಸುವಾಗ ಇವನಿಗೆ ಪ್ರಜ್ಞೆ ಇತ್ತು ಗುರು ಮೇಲೆ ಪ್ರೀತಿ ಬಂದ ಮೇಲೇ ಅವನು ಬಸವಣ್ಣವರ ಹತ್ರ ಹೋಗಿ ಲಿಂಗ ತಗೊಂಡಿದ್ದು ಆದರೆ ಎಲ್ಲ ಕಟ್ಟುಪಾಡುಗಳನ್ನು ತಿಳ್ಕೊಂಡು ಅವನು ಎದೆ ಮೇಲೆ ಹಾಕ್ಕೊಳ್ತಾನೆ ಎದೆ ಮೇಲೆ ಹಾಕ್ಕೊಂಡು ಮೇಲೂ ಸಹ ಮತ್ತೆ ಕೆಟ್ಟ ಬುದ್ಧಿ ಅದೇನು ಬುದ್ಧಿ ಹಳೆ ಚಾಳಿ ಅಂತೀರಿ ನೋಡ್ರಿ ಹಳೆ ಚಾಳಿಯನ್ನೇ ಅದು ಮಾಡಲಿಕ್ಕೆ ಹೊರಟಾಗ ಶರಣರು ಅದನ್ನು ಸರಿಪಡಿಸಲೇಬೇಕಾಗುತ್ತೆ ಅದನ್ನು ತಿದ್ದಬೇಕಾಗುತ್ತೆ ಅವನಿಗೆ ಬುದ್ಧಿ ಹೇಳಬೇಕಾಗುತ್ತೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಅವರನ್ನು ಸರಿದಾರಲಿಕ್ಕೆ ತರಬೇಕಾಗುತ್ತೆ ಏನ್ರಪ್ಪ ಏನ್ರಪ್ಪ ನೀವು ಲಿಂಗ ಕಟ್ಕೊಂಡಿದ್ದೀರಿ ಲಿಂಗ ಕಟ್ಕೊಂಡು ತಪ್ಪು ಮಾಡ್ತಾ ಇದ್ದೀರಪ್ಪ ಇಂಥ ತಪ್ಪು ಮಾಡಬೇಡ್ರಿ ತಪ್ಪು ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಹೇಳಲೇಬೇಕು ಇಂಥದ್ರಲ್ಲಿ ಕಂಬದ ಮಾರಿತಂದೆಯವರು ಯಾವ ರೀತಿ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರಪ್ಪ ಅಂತಂದರೆ ಪರ್ವತ ಮಲ್ಲಯ್ಯನ ಯಾತ್ರೆಗೆ ಹೋಗಬೇಕೆಂಬಿರಯ್ಯ ನೀವು ಪರ್ವತ ಮಲ್ಲಯ್ಯನ ಯಾತ್ರೆಗೆ ಹೋಗಬೇಕು ಅಂತಿರಲ್ಲಪ್ಪ ಅಂದರೆ ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ಅಂತೀರಪ್ಪ ಅದೇನು ಕಾರಣವೆಂದರೆ ನೀವು ಶ್ರೀಶೈಲ ಮಲ್ಲಿಕಾರ್ಜುನನ ಆ ಒಂದು ಬೆಟ್ಟಕ್ಕೆ ನೀವು ಹೋಗ್ತೀವಿ ಅಂತ ನೀವು ಹೇಳ್ತಿರಲ್ಲಪ್ಪ ಶ್ರೀಶೈಲ ಶಿಖರಂ ದೃಷ್ಟ ಮನ ದೃಷ್ಟ ಪುನರ್ಜನ್ಮ ನಾ ವಿದ್ಯತೆ ದೃಷ್ಟ ಪುನರ್ಜನ್ಮ ನಾ ವಿದ್ಯತೆ ಎಂಬುದಾಗಿ ಅಂತಪ್ಪ ಪರ್ವತ ಮಲ್ಲಯ್ಯನ ಶಿಖರ ಖಂಡಾಕ್ಷಣ ಮೋಕ್ಷವಾಗುವುದೆಂದು ಶ್ರುತಿ ಪುರಾಣ ವಾಕ್ಯಗಳ ಕೇಳಬಲ್ಲಂತಹ ಭಕ್ತಜನಗಳು ಉಳಿದಂತಹ ಕೆಲವು ಗಣಗಳು ಇಂತಿ ಸರ್ವರು ಕೂಡಿ ಸಾಲ ಕಡ ಮಾಡಿ ಒಂದು ತಂದು ಒಂದೊಂದು ಬರಗಾಲದಲ್ಲಿ ನಡೆಯುತ್ತಾ ಆಸತ್ತು ಬೇಸತ್ತು ಬಳಲಿ ಬಳಲಿ ಶುಭ ಶುಭ ಹರ ಹರ ಎಂದು ಮಲ್ಲಯ್ಯನ ನೆನವುತ್ತಾ ಎಡವುತ್ತ ಮುಗ್ಗಿಸುತ್ತ ನಿನ್ನ ಪಾದ ಕಂಡೆವು ಕಂಡೆವು ಎನ್ನುತ್ತ ಸಕಲ ಲೋಕಾದಿ ಲೋಕಗಳನ್ನೆಲ್ಲ ಇಂತಿ ಪರಿಯಲ್ಲಿ ಓಹರಯ್ಯ ಇವರಿಗೆ ಮಲ್ಲಯ್ಯನ ದರ್ಶನವಿಲ್ಲ ಅವನ ಶಿಖರವ ಕಾಣಬಾರದು ಕಾಣಲಿಕ್ಕಾಗೋದಿಲ್ಲ ನೋಡೆಂದ ನಿಮ್ಮ ಶರಣ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕಂಬದ ಲಿಂಗ ನಿರ್ಮಾಣ ಪ್ರಭುವೇ ಇಲ್ಲಿ ಕಂಬದ ಮಾರಿ ತಂದೆಗಳು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಪ್ಪ ನೀವು ಚನ್ನ ಮಲ್ಲಿಕಾರ್ಜುನನ ನೋಡಲಿಕ್ಕೆ ಅಂತ ಹೇಳಿ ಇಲ್ಲಿಂದ ನಡ್ಕೊಂಡು ಬೆಟ್ಟ ಹತ್ತಿ ಒಂದು ಸಲ ನಾನು ಶಿಖರ ನೋಡಿಬಿಟ್ರೆ ಸಾಕು ನನಗೆ ಪುನರ್ಜನ್ಮ ಇಲ್ಲ ಅಂತ ಹೋಗ್ತಿರಲ್ಲಪ್ಪ ಶಿಖರ ನೋಡಿದ ತಕ್ಷಣಕ್ಕೆ ನೀನು ಪುನರ್ಜನ್ಮ ಇಲ್ದಂಗೆ ಆಗೋದಿಲ್ಲ ಅಥವಾ ಯಾವುದೋ ಒಂದು ಕಲ್ಲು ದೇವರನ್ನು ನೋಡಿದ ತಕ್ಷಣ ನಿನಗೆ ಪಾಪ ಎಲ್ಲ ಹೋಗ್ಬಿಡೋದಿಲ್ಲ ನೀನು ಪಾಪವನ್ನು ಕಳ್ಕೊಳ್ಬೇಕು ಅಂತಂದರೆ ನೀನು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತಂತಂದರೆ ನೀನು ಕಟ್ಕೊಂಡಿರ್ತಕ್ಕಂಥ ಲಿಂಗದ ಮಹಿಮೆಯನ್ನು ತಿಳ್ಕೊಂಡು ಲಿಂಗಾಂಗ ಸಾಮರಸ್ಯವನ್ನು ನೀನು ಮಾಡಿಕೊಂಡು ಲಿಂಗದಲ್ಲಿರ್ತಕ್ಕಂಥ ಅಖಂಡವಾದ ಬೆಳಕಿನ ಆ ಚೈತನ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಿನ್ನ ಭ್ರುಕುಟಿಯಲ್ಲಿರ್ತಕ್ಕಂಥ ಆ ಜೀವಾತ್ಮನನ್ನು ನೀನು ತಿಳ್ಕೊಂಡು ಆ ಜೀವಾತ್ಮನನ್ನು ಲಿಂಗದಲ್ಲಿ ಕಾಣುವ ಬೆಳಕಿನ ರೂಪದ ದೇವ ಶಿವನನ್ನು ಆ ಶಿವ ಆದು ಕೂಡ ಬೆಳಕು ನೀನು ಸಹ ಬೆಳಕು ನೀನು ಅಂತಂದರೆ ಜೀವಾತ್ಮ ನೀನು ಬೆಳಕು ಆ ಪರಮಾತ್ಮನು ಬೆಳಕು ದೀಪವನ್ನು ದೀಪ ಬೆರೆಸಿದಂತೆ ಜ್ಯೋತಿಯು ಜ್ಯೋತಿಯು ಕೂಡಿದಂತೆ ಕ್ಷೀರವು ಕ್ಷೀರವು ಬೆರೆಸಿದಂತೆ ನೀನು ಲಿಂಗಾಂಗ ಸಾಮರಸ್ಯದಲ್ಲಿ ಮುಖಾಂತರ ನೀನು ಏನಾದರೂ ಬದಲಾವಣೆ ಆಗಬಹುದು ಅಥವಾ ದೇವರನ್ನು ನೋಡಬಹುದು ಮತ್ತು ದೇವರ ದರ್ಶನವನ್ನು ಮಾಡಬಹುದು ಅದನ್ನು ಬಿಟ್ಟು ನಾನು ಇಲ್ಲಿಂದ ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ನಾನು ಮಲ್ಲಯ್ಯನನ್ನು ದರ್ಶನ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಶ್ರೀಶೈಲಕ್ಕೆ ಹೋಗಿ ದರ್ಶನ ಮಾಡಿ ಮೇಲೆ ಕಳಸ ನೋಡಿದ ತಕ್ಷಣ ನನ್ನ ಪಾಪಗಳೆಲ್ಲ ಹೋಗ್ಬಿಡ್ತವೆ ಅಂತ ತಿಳ್ಕೊಂಡಿದ್ರೆ ಅದು ನಿಂದು ಸುಳ್ಳು ಸುಳ್ಳು ಭ್ರಾಂತಿ ಅದು ನಿನ್ನ ಭ್ರಮೆ ನೀನು ಪರಮಾತ್ಮನಲ್ಲಿ ಅಷ್ಟು ಸುಲಭನಾಗಿ ನೀನು ಒಲಿಯೋದಿಲ್ಲ ಪರಮಾತ್ಮ ನಿನಗೆ ಅವನನ್ನು ನೋಡಬೇಕಂತಂದರೆ ಸಾಧನೆಗಳಾಗಬೇಕು ಸಾಧನೆಗಳಾಗಬೇಕು ಮೊದಲು ಅವನ ಇರುವಿಕೆಯ ನಿಲುವನ್ನು ನೀನು ಗ್ಯಾರಂಟಿ ಮಾಡಿಕೊಳ್ಬೇಕು ನಿನ್ನ ಮನಸ್ಸಿಗೆ ನಿನ್ನ ಪ್ರಜ್ಞೆಗೆ ನಮ್ಮನ್ನು ನೋಡುವವನು ನಮ್ಮ ಮಾಲೀಕನೊಬ್ಬನಿದ್ದಾನೆ ಅವನು ನಮ್ಮ ಸಂಪೂರ್ಣ ಜವಾಬ್ದಾರಿಯೇ ಅವನ ಕೈನಲ್ಲಿದೆ ನಾವು ಅವನ ಕೈನಲ್ಲಿದ್ದೇವೆ
ಅವನನ್ನು ಒಲಿಸಿಕೊಳ್ಳುವಂತಹ ಸುಲಭವಾದಂತಹ ವಿಧಾನ ಏನಿದೆ ಆ ಲಿಂಗಾಂಗ ಸಾಮರಸ್ಯ ಇಷ್ಟಲಿಂಗದ ಮುಖಾಂತರ ಇಷ್ಟಲಿಂಗ ಯೋಗ ಆ ಗುರು ಬಸವಣ್ಣನವರು ಕೊಟ್ಟಂತಹ ಬಸವಾದಿ ಶರಣರು ಕೊಟ್ಟಿರತಕ್ಕಂತ ಆ ವಚನ ಸಾಹಿತ್ಯದ ಒಂದು ಅಮೂಲ್ಯವಾದಂತಹ ಜ್ಞಾನ ಆ ಲಿಂಗಾಂಗ ಸಾಮರಸ್ಯ ಪ್ರತಿದಿನ ಲಿಂಗ ಪೂಜೆ ಹಾಗೂ ಶಿವಯೋಗ ಇದರ ಮುಖಾಂತರ ನಾವು ಪರಮಾತ್ಮನನ್ನು ಸಮೀಪವಾಗಿ ನಾವು ದರ್ಶನ ಮಾಡಬಹುದು ಅದನ್ನು ಬಿಟ್ಟು ಕಾಡು ಮೇಡಲ್ಲ ಹತ್ತಿ ಹಿಳಿದು ಕಾಲು ನೋಯಿಸಿಕೊಂಡು ಹರ ಹರ ಶಿವ ಶಿವ ಅಂತ ಹೇಳಿಕೊಂಡು ನಾವು ಹೋಗಿ ಶಿಖರವನ್ನು ನೋಡಿ ಶಿಖರ ನೋಡಿದ ತಕ್ಷಣ ನನಗೆ ದರ್ಶನ ಆಗಿಬಿಡ್ತು ನನ್ನ ಪಾಪಗಳೆಲ್ಲ ನಾವು ಕಳ್ಕೊಂಡು ಬಿಟ್ವಿ ಅಂತಂದರೆ ಇದು ಶುದ್ಧ ತಪ್ಪು ಇದರಿಂದ ಏನು ಪರಿಣಾಮ ಆಗೋದಿಲ್ಲ ಅಂತ ಹೇಳಿ ಕಂಬದ ಮಾರಿ ತಂದೆಗಳು ಜನಗಳಿಗೆ ಹೆಚ್ಚರಿಸುವುದರ ಮುಖಾಂತರ ನಮ್ಮನ್ನೆಲ್ಲವರನ್ನು ಕೂಡ ಪಾವನಗೊಳಿಸಿದ್ದಾರೆ ಅದರಿಂದ ನಾವು ಲಿಂಗಾಂಗ ಸಾಮರಸ್ಯದ ಮಹತ್ವವನ್ನು ತಿಳಿದುಕೊಂಡು ಲಿಂಗ ಪೂಜೆಯನ್ನು ಪ್ರತಿದಿನ ಮಾಡಿಕೊಳ್ಳುವುದರ ಮುಖಾಂತರ ನಾವು ಕೂಡ ಒಂದು ಸದ್ಭಕ್ತರಾಗಿ ಸನ್ಮಾರ್ಗದಲ್ಲಿ ನಡೆದು ಸತ್ಕೀರ್ತಿವಂತರಾಗಿ ನಾವು ಮುಕ್ತಿಯನ್ನು ಪಡೆಯೋಣ ಅಂತ ಈ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಶರಣು ಶರಣಾರ್ಥಿ ನಮಸ್ಕಾರಗಳು ಬಸವಲಿಂಗಾಯ ನಮಃ.